ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಚುನಾವಣೆಯ ಹೊಸ್ತಿಲಿಗೆ ಬಂದು ನಿಲ್ಲುವವರೆಗೂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇವರ ನಡುವೆ ಒಡಕು ಮೂಡಿಸುವಂತಹ ಪ್ರಯತ್ನಗಳು ಫಲ ಕೊಟ್ಟಿರಲಿಲ್ಲ ಆದರೆ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ನೋಡಿ ಅದನ್ನು ಜಾಸ್ತಿ ದಿನ ಅದುಮಿಟ್ಟುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಖಾತ್ರಿ ಆಗ್ತಾ ಇದೆ ಅಂತಹ ಆಸೆಯನ್ನು ಅದುಮಿಟ್ಟಷ್ಟು ಅದು ಉಸಿರು ಕಟ್ಟಿಸ್ತಾ ಹೋಗ್ಬಿಡುತ್ತೆ ಸದ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಇರುವಂಥದ್ದು ಒಂದೇ ಒಂದು ಆಸೆ ಅದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡಬೇಕು ಅನ್ನುವಂಥದ್ದು ರಾಜ್ಯದಲ್ಲಿ ರೂಢ ಬಿ ಜೆ ಪಿಗೆ ಒಂದಷ್ಟು ಪ್ರತಿಕೂಲ ವಾತಾವರಣ ಗ್ರೌಂಡ್ ಲೆವೆಲ್ನಲ್ಲಿ ಇದೆ ಈ ಪ್ರತಿಕೂಲ ವಾತಾವರಣವನ್ನು ಸಂಪೂರ್ಣವಾಗಿ ತಮಗೆ ಅನುಕೂಲಕರ ವಾತಾವರಣವಾಗಿ ಪರಿವರ್ತಿಸುವಲ್ಲಿ ಈ ಹಂತದವರೆಗೆ ಕಾಂಗ್ರೆಸ್ ಏನು ಸಂಪೂರ್ಣ ಯಶಸ್ವಿ ಆಗಿಲ್ಲ ಕಾಂಗ್ರೆಸ್ ಪರವಾದ ಸಣ್ಣ ಒಲವು ಜನರಿಂದ ವ್ಯಕ್ತವಾಗ್ತಾ ಇದೆ ಅದನ್ನು ಪರಿಪೂರ್ಣವಾಗಿ ತಮ್ಮತ್ತ ವಾಲುವಂತೆ ಮಾಡಬೇಕು ಅಂತೇಳಿ ಆದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ತಿರುಗಬೇಕಾದಂತಹ ಅನಿವಾರ್ಯತೆ ಇದೆ ಆದರೆ ಎತ್ತು ಏರ್ಗೆ ಇಳೀತು ಕೋಣ ನೀರಿಗೆ ಇಳೀತು ಎನ್ನುವಂತಹ ಗಾದೆ ಮಾತೊಂದಿದೆ ಆ ಗಾದೆ ಮಾತೆ ಈಗ ಈ ಜೋಡೆತ್ತುಗಳಿಗೆ ಅನ್ವಯವಾಗುವಂತಹ ಲಕ್ಷಣಗಳು ಕಾಣ್ತಾ ಇವೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿಯನ್ನು ನೋಡಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತೇಳಿ ತೀರ್ಮಾನಕ್ಕೆ ಬಂದಿರುವ ಇಬ್ಬರ ನಡುವೆ ಈಗ ಸಿ ಎಂ ಕುರ್ಚಿಯ ರೇಸ್ ಮತ್ತೆ ತೀವ್ರಗೊಳ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರು ಆಡಿದ್ದಂತಹ ಒಂದು ಮಾತು ನಂತರ ಸಿದ್ದರಾಮಯ್ಯನವರು ಅದಕ್ಕೆ ಎಷ್ಟೇ ತೇಪೆ ಹಚ್ಚುವಂತಹ ಪ್ರಯತ್ನ ಮಾಡಿದ್ರು ಒಳಗೊಳಗೆ ಕುದಿತಾ ಇರುವಂತಹ ಕನಕಪುರ ಬಂಡೆ ಖ್ಯಾತಿಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದರಿಂದ ಸಮಾಧಾನ ಸಿಗ್ತಾ ಇಲ್ಲ ಅಲ್ಲದೆ ಸಿದ್ದರಾಮಯ್ಯ ಅವರಂತಹ ಹೆವಿ ವೇಟ್ ರಾಜಕಾರಣಿಯನ್ನು ಸಿ ಎಂ ರೇಸ್ನಲ್ಲಿ ಮಣಿಸುವಂಥದ್ದು ಡಿ ಕೆ ಶಿವಕುಮಾರ್ಗೂ ಸುಲಭ ಇಲ್ಲ ನಮ್ಮಲ್ಲಿ ಲೀಡರ್ಗಳು ಕಾಸ್ಟ್ ಲೀಡರ್ಗಳು ಮಾಸ್ ಲೀಡರ್ಗಳು ಅಂತ ನಾನಾ ವೆರೈಟಿಗಳು ಇರ್ತವೆ ನೋಡಿ ಇದರಲ್ಲಿ ಮಾಸ್ ಲೀಡರ್ ಪಟ್ಟಿಗೆ ಸಿದ್ದರಾಮಯ್ಯ ಸೇರ್ತಾರೆ ಅನ್ನೋದರಲ್ಲಿ ಯಾರಿಗೂ ಅನುಮಾನ ಬೇಕಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಎಬ್ಬಿಸುವ ತಾಕತ್ತು ಸಿದ್ದರಾಮಯ್ಯ ಅವರಿಗಿದೆ ವೈಚಾರಿಕ ಸ್ಪಷ್ಟತೆ ಮತ್ತು ಸೈದ್ಧಾಂತಿಕ ಬದ್ಧತೆ ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್ ಇದೇ ಅವರ ಮೈನಸ್ ಪಾಯಿಂಟ್ ಕೂಡ ಅನ್ನೋದನ್ನ ನಾವು ವಿವರಿಸಬೇಕಾಗಿಲ್ಲ ಈ ಸೈದ್ಧಾಂತಿಕ ಬದ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಸಿದ್ದರಾಮಯ್ಯನವರು ಹೊಂದಿರುವಂತಹ ಸೈದ್ಧಾಂತಿಕ ಬದ್ಧತೆ ಇಲ್ಲ ಅದನ್ನು ಬಂಡವಾಳ ಮಾಡಿಕೊಂಡೇ ಅವರ ವಿರೋಧಿಗಳು ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಅಂತೇಳಿ ಕಟ್ಟಿ ಹಾಕ್ತಾ ಇರುವಂಥದ್ದು ಮತ್ತು ಅದರ ಮೂಲಕವಾಗಿ ರಾಜಕೀಯ ಧ್ರುವೀಕರಣಕ್ಕೆ ಕೈ ಹಾಕಿ ಯಶಸ್ಸು ಕೂಡ ಸಾಧಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರಷ್ಟು ಸೈದ್ಧಾಂತಿಕ ಬದ್ಧತೆ ಇಲ್ಲದ ರಾಜಕಾರಣಿಗಳನ್ನು ಹಿಂದೂ ವಿರೋಧಿ ಅಂತೇಳಿ ಬಿಂಬಿಸುವಂಥದಕ್ಕೆ ಅಷ್ಟೊಂದು ಅವಕಾಶ ಸಿಗೋದಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಪ್ಲಸ್ಸೇ ಅವರಿಗೆ ಮೈನಸ್ಸು ಆಗಿರೋದ್ರಿಂದಾಗಿ ಇದರಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳೋದಕ್ಕೆ ಇತ್ತೀಚೆಗೆ ಹಲವು ರೀತಿಯಲ್ಲಿ ಅವರು ಹೆಡಗಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಏನೇ ಆದರೂ ಸರಿ ಮತ್ತೊಂದು ಬಾರಿ ಕರ್ನಾಟಕವನ್ನು ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಳಬೇಕು ಎನ್ನುವ ಆಳವಾದಂತಹ ಆಸೆ ಇದೆ ಅದಕ್ಕೆ ಬೇಕಾಗಿನೇ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರವನ್ನು ಗುರಾಣಿಯಾಗಿ ಇಟ್ಕೊಂಡು ಕೋಲಾರದಿಂದ ಅಖಾಡಕ್ಕಿಳಿಯೋದಕ್ಕೆ ಅವರು ಮುಂದಾಗಿದ್ದಾರೆ ಈಗ ಅದರಲ್ಲಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಆಸೆಗಳ ಈಡೇರಿಕೆಯ ಹೊರತು ಬೇರಿನ್ಯಾವ ದೊಡ್ಡ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದರಲ್ಲಿ ಈ ವೈಯಕ್ತಿಕ ಆಸೆಯ ಈಡೇರಿಕೆ ನಡುವೆಯೇ ಎನ್ ಡಿ ಟಿ ವಿಗೆ ನೀಡಿದ್ದಂತಹ ಸಂದರ್ಶನವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪಲ್ಲ ಎಂಬ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ಎನ್ ಡಿ ಟಿ ವಿ ಮಾಡಿತ್ತು ಅದು ಆಮೇಲೆ ಕನ್ನಡದ ಪತ್ರಿಕೆಗಳಲ್ಲೂ ಕೂಡ ಆ ಸುದ್ದಿಯನ್ನ ಹಚ್ಚಿಒತ್ತಲಾಗಿತ್ತು ಆದರೆ ಅದು ಸುಳ್ಳು ಸುದ್ದಿ ಮತ್ತು ತಿರುಚಿದ ಸುದ್ದಿ ಅಂತ ಕಿಡಿಕಾರಿದ್ದಂತಹ ಸಿದ್ದರಾಮಯ್ಯನವರು ಮತ್ತೆ ಎನ್ ಡಿ ಟಿ ವಿ ತನ್ನ ಸುದ್ದಿಯನ್ನ ಬದಲಿಸ್ಕೊಳ್ಳುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದರು ಅಲ್ಲದೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲೇ ನಿಲ್ಲಿಸ್ಕೊಂಡೇನೆ ನಾನು ಮತ್ತು ಶಿವಕುಮಾರ್ ಇಬ್ಬರೂ ಸಿ ಎಂ ಸ್ಥಾನದ ಆಕಾಂಕ್ಷಿಗಳು ಅಂತಿಮವಾಗಿ ಶಾಸಕಾಂಗ ಪಕ್ಷ ನಿರ್ಧಾರ ಕೈಗೊಳ್ಳುತ್ತೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿಕೊಂಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯ ಕೂಡ ಇದೇನಿದ್ರು ತನ್ನ ಮತ್ತು ಡಿ ಕೆ ಶಿ ನಡುವಿನ ಹಣಾಹಣಿ ಎನ್ನುವ ಸಂದೇಶವನ್ನು ರವಾನಿಸಿದರು ಇದೇ ನೋಡಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಚಿಂತೆಗೀಡು ಮಾಡಿರುವಂಥದ್ದು ಇಂದು ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೊಂದು ಗಟ್ಟಿ ನಾಯಕತ್ವವನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ವಿಶೇಷ ರೀತಿಯಲ್ಲಿ ಎಲ್ಲಾ ನಾಯಕರನ್ನ ಸಂಭಾಳಿಸ್ಕೊಂಡು ಹೊಂದಾಣಿಕೆಯಿಂದ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಿದ್ದರೂ ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷರಾಗಿದ್ದು ಹೈಕಮಾಂಡ್ ಕೋಟಾದ ಅಡಿಯಲ್ಲಿ ಅನ್ನೋದನ್ನು ನಾವು ಮರಿಬಾರ್ದು ಹೈಕಮಾಂಡ್ ಕೋಟಾದಿಂದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಚುನಾವಣೆಯ ನಂತರ ಒಂದು ವೇಳೆ ರಾಜ್ಯದ ಸಿಎಂ ಆಗಬೇಕು ಅಂದ್ರೆ ಹೈಕಮಾಂಡ್ನ ವಿಶೇಷ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಅವರಿಗೆ ಬೇಕೇ ಬೇಕು ಇಲ್ಲದೆ ಹೋದ್ರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಆಗೋದಿಕ್ಕೆ ಸಿದ್ದರಾಮಯ್ಯನವರು ಬಿಡೋದಿಲ್ಲ ಸಿದ್ದರಾಮಯ್ಯ ಅವರನ್ನ ಪಕ್ಷದೊಳಗೆ ವಿರೋಧಿಸಬಹುದಾಗಿರುವಂತಹ ಕೆಲ ಹಿರಿಯ ನಾಯಕರು ಕೂಡ ಡಿ ಕೆ ಅವರ ವಿಚಾರಕ್ಕೆ ಬಂದಾಗ ಅವರ ಬೆನ್ನಿಗೆ ನಿಂತು ಸೇಫ್ ಗೇಮ್ ಆಡುವಂತಹ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಅವರು ಕೂಡ ನಾಳೆ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗಿಂತ ಸಿದ್ದರಾಮಯ್ಯನವರ ಕೆಳಗಡೆ ಮಂತ್ರಿ ಆಗೋದು ಸುಲಭ ಯಾಕಂದರೆ ಸೀನಿಯಾರಿಟಿ ಅನ್ನೋದು ಕೂಡ ಕೌಂಟ್ಗೆ ಬರುತ್ತೆ ಇವೆಲ್ಲ ಗೊತ್ತಿದ್ದೇ ಮಲ್ಲಿಕಾರ್ಜುನ ಖರ್ಗೆ ಎಂಬ ಬೃಹತ್ ಗೋಡೆಯ ರಕ್ಷಣೆಯನ್ನು ಪಡೆಯೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದರಿಂದಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿ ಎಂ ರೇಸ್ಗೆ ಅವರು ಎಳ್ಕೊಂಡು ಬಂದು ನಿಲ್ಲಿಸಿದ್ದಾರೆ ರೇಸ್ನಲ್ಲಿ ಅವರಿಗೆ ಓಡೋದಕ್ಕೆ ಮನಸ್ಸಿದೆಯಲ್ಲೋ ಗೊತ್ತಿಲ್ಲ ಖರ್ಗೆ ಅವ್ರನ್ನಂತೂ ಡಿ ಕೆ ಶಿವಕುಮಾರ್ ಎಳ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎ ಐ ಸಿ ಸಿಯ ಯ ಅಧ್ಯಕ್ಷರು ಹಾಗೆ ನೋಡಿದರೆ ಅವರು ಪ್ರಧಾನಮಂತ್ರಿ ರೇಸ್ಗೆ ಹೋಗಬೇಕಾಗಿರುವಂತಹ ನಾಯಕ ಆದರೆ ಕಾಂಗ್ರೆಸ್ ಈಗಿನ ಪರಿಸ್ಥಿತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಹಿಡಿಯುವಂತಹ ಅದು ಸ್ವಂತ ಶಕ್ತಿಯಲ್ಲಂತೂ ಅಧಿಕಾರ ಹಿಡಿಯುವಂತಹ ಕನಸನ್ನೂ ಕಾಣುವಂತಹ ಸ್ಥಿತಿಯಲ್ಲಿ ಇಲ್ಲ ಇದರಿಂದಾಗಿಯೇ ಸಿದ್ದರಾಮಯ್ಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟಿದ್ದಾರೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಡಿ ಕೆ ಅವರು ಹೇಳುತ್ತಿರುವಷ್ಟೇ ಗೌರವ ಮೊದಲಿಂದಲೂ ಅವರಿಗೆ ಇದ್ದಿರ್ತಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂಥದ್ದೊಂದು ಅದ್ಭುತ ಅವಕಾಶ ಅವರಿಗೆ ಬಂದೊದಗಿತ್ತು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಸಿದ್ದರಾಮಯ್ಯನವರು ಸಿ ಎಂ ಆಗುವಾಗ ನಡೆದ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಖರ್ಗೆಯವರ ಬೆನ್ನಿಗೆ ನಿಲ್ಲಬಹುದಾಗಿತ್ತು ಆ ವಾತಾವರಣ ನಾನು ಅವತ್ತು ನೋಡಿದ್ದೆ ಯಾವ ರೀತಿಯಾದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿತ್ತು ಖರ್ಗೆ ಅವರ ಮನೆಯಲ್ಲಿತ್ತು ಸಿದ್ದರಾಮಯ್ಯನವರ ಮನೆಯಲ್ಲಿತ್ತು ಅನ್ನೋದನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೆ ಆದರೆ ಆಗ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಡನ್ ಆಗಿ ಸಿದ್ದರಾಮಯ್ಯ ಸಿ ಎಂ ರೇಸ್ನಲ್ಲಿ ಸ್ವಲ್ಪ ಮುಂಚೂಣಿಗೆ ಹೋಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದ್ದಂತೇ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದರೂ ಸಿ ಎಂ ಆಗೋದಿಕ್ಕೆ ಬಯಸಿದ್ರೆ ಆಗ ತಾವು ಬೆಂಬಲ ಕೊಡೋದಕ್ಕೆ ಸಿದ್ಧ ಅವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸಿದ್ಧ ಅವರ ಅನುಭವ ದೊಡ್ಡದು ಅವರು ರಾಜ್ಯದ ಆಸ್ತಿ ಅವರು ಮುಖ್ಯಮಂತ್ರಿ ಆಗೋದಿದ್ರೆ ನಾವೆಲ್ಲ ಖುಷಿಯಾಗಿ ಕೆಲಸ ಮಾಡ್ತೀವಿ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಘೋಷಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನೋದ್ರಲ್ಲಿ ಎರಡು ಮಾತಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸತತವಾಗಿ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು ಪ್ರತಿಪಕ್ಷ ನಾಯಕರಾಗಿ ಪ್ರಭಾವಿಯಾಗಿ ಕೆಲಸ ಮಾಡಿದಂಥವರು ಸರ್ಕಾರದ ವಿವಿಧ ಖಾತೆಗಳಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಕೇಂದ್ರ ಸರ್ಕಾರದಲ್ಲೂ ಕೂಡ ಮಂತ್ರಿಯಾದವರು ಹಾಗೆಯೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಸ್ಥಾನದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮೋದಿ ಸರ್ಕಾರದ ಕೆಲಸಗಳನ್ನು ಹೊರಗೆ ಹಚ್ಚುವಂಥವರು ಮಲ್ಲಿಕಾರ್ಜುನ ಖರ್ಗೆ ದಲಿತ ಎನ್ನುವ ಕಾರಣಕ್ಕಷ್ಟೇ ಅಲ್ಲ ಅರ್ಹತೆ ಎನ್ನುವ ಮಾನದಂಡವೇ ಮುಖ್ಯವಾಗಿ ಪರಿಗಣನೆಗೆ ಬರೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆಯವರು ದಶಕಗಳ ಹಿಂದೆಯೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಆಗಲಿಲ್ಲ ಮೊನ್ನೆ ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರದ ಸೈದಾಪುರದಲ್ಲಿ ನಡೆದಿದ್ದಂತಹ ಕಾಂಗ್ರೆಸ್ನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು ಇನ್ನು ನನಗೆ ಇಲ್ಲಿ ಆಗಬೇಕಾಗಿರುವಂಥದ್ದು ಏನೂ ಇಲ್ಲ ಡಿ ಕೆ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಇನ್ನೂ ಹಲವು ನಾಯಕರಿದ್ದಾರೆ ಅವ್ರಿಗೆಲ್ಲ ಹೇಳಿ ನಿಮ್ಮ ಕೆಲಸ ಮಾಡಿಸುವುದಷ್ಟೇ ಈಗ ನನ್ನ ಜವಾಬ್ದಾರಿ ಅನ್ನುವಂತಹ ಅರ್ಥದಲ್ಲಿ ಅಲ್ಲಿನ ಜನರಿಗೆ ಅವರು ಭರವಸೆಯನ್ನು ಕೊಟ್ಟಿದ್ದರು ಅಂದರೆ ಸಿ ಎಂ ರೇಸ್ನಲ್ಲಿ ಈಗ ನಾನಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನಿಸಿದ್ದಾರೆ ಯಾಕಂದರೆ ಖರ್ಗೆ ಅವರಿಗೆ ಅವರಿಗಿರುವಂತಹ ಸ್ಥಾನದ ಅರಿವು ಅವರ ಜವಾಬ್ದಾರಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಈಸ್ ಎ ಪಾರ್ಟಿ ಮ್ಯಾನ್ ನೋ ಡೌಟ್ ಅವರ ಕಾಂಗ್ರೆಸ್ ಪಕ್ಷದ ಬಗೆಗಿನ ಬದ್ಧತೆಯನ್ನು ಯಾರೂ ಕೂಡ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ ಅವರೆಂದು ಸಣ್ಣತನದ ರಾಜಕೀಯವನ್ನು ಮಾಡದೇ ಇರುವಂತಹ ದೊಡ್ಡ ಜೀವ ಅದೇ ಅವರ ದೌರ್ಬಲ್ಯವಾಗಿ ಪರಿಣಮಿಸಿದ್ದರಿಂದಲೇ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಒಂದಲ್ಲ ಎರಡಲ್ಲ ಕನಿಷ್ಠ ಒಂದು ಮೂರು ಬಾರಿ ಆದರೂ ಕಳ್ಕೊಂಡಿದ್ದಾರೆ ಆದರೆ ಈಗ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕೋದಕ್ಕೆ ಡಿ ಕೆ ಶಿ ಇದ್ದಕ್ಕಿದ್ದಂತೆ ಸಿಎಂ ರೇಸಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಎಳ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಖರ್ಗೆಯವರ ವಿಚಾರದಲ್ಲಿ ಪ್ರಶ್ನೆ ಕೇಳಿದರೆ ಸಿದ್ದರಾಮಯ್ಯ ಕೂಡ ಒಂದು ವೇಳೆ ಖರ್ಗೆಯವರು ಸಿ ಎಂ ಆಗೋದಿದ್ರೆ ಅದನ್ನು ನಾನು ವಿರೋಧಿಸ್ತೀನಿ ಅಂತ ಹೇಳೋಕ್ಕಂತೂ ಆಗೋದಿಲ್ಲ ಹಾಗಂತ ತಮ್ಮ ಕನಸನ್ನು ಮೊಟಕುಗೊಳಿಸಿ ಖರ್ಗೆಯವರನ್ನೇ ಸಿ ಎಂ ಮಾಡಿಬಿಡ್ತೀನಿ ಅನ್ನುವಂತಹ ದೊಡ್ಡತನದ ಮಾತುಗಳನ್ನು ಹೇಳುವಂತಹ ಅದನ್ನು ಘೋಷಿಸುವಂತಹ ಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯವರು ಇಲ್ಲ ಇದು ಸಿದ್ದರಾಮಯ್ಯ ಅವರನ್ನು ಕಟ್ಟಿಹಾಕುವಂತಹ ಪ್ರಯತ್ನದ ಭಾಗ ಅನ್ನೋದರಲ್ಲಿ ಅನುಮಾನ ಬೇಕಿಲ್ಲ ಇದರ ಜೊತೆಗೆ ಇನ್ನೂ ಒಂದು ಅಂಶವನ್ನು ನಾವು ಉಲ್ಲೇಖ ಮಾಡಲೇಬೇಕು ಕೇವಲ ಇಷ್ಟಕ್ಕೆ ಅವರು ಹೇಳಿದ್ದಾರೆ ಅಂತ ಅಂದುಕೊಳ್ಳುವಂಥದ್ದು ಕೂಡ ತಪ್ಪಾಗುತ್ತೆ ಯಾಕಂದರೆ ದಲಿತ ಸಮುದಾಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಹೀಗಾಗಿ ಮೀಸಲಾತಿ ವಿಚಾರದಲ್ಲಿ ಬೊಮ್ಮಾಯಿ ಸರ್ಕಾರ ಏನೇ ಕಸರತ್ತು ಮಾಡಿದ್ರು ಖರ್ಗೆಯವರ ಕಾರಣದಿಂದ ನೀವೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಎಂಬ ತಂತ್ರಗಾರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೆಣೆದಿರಬಹುದು ದಲಿತ ಸಮುದಾಯ ಒಗ್ಗೂಡಿ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತಿದ್ದೆ ಆದರೆ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಗೆ ಮತ್ತಷ್ಟು ಹತ್ತಿರದಲ್ಲಿ ಬಂದು ನಿಲ್ಲಬಹುದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಇಂತಹ ಲೆಕ್ಕ ಹಾಕಿದರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಖರ್ಗೆಯವರನ್ನ ಈ ಹಂತದಲ್ಲಿ ಸಿಎಂ ರೇಸ್ಗೆ ಎಳೆದು ತಂದಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ತೋರಿಕೆಯ ಸ್ವರೂಪದಲ್ಲಿದ್ದ ಒಗ್ಗಟ್ಟಿನಟ್ಟಿಯು ಪಂಚರ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಹಾಗೇನಾದರೂ ಆದರೆ ಅದರ ಲಾಭ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬೇರೆಯವರಿಗೆ ಆಗಬಹುದು ಬೇರೆಯವರು ಗುರಿಯ ಹತ್ತಿರಕ್ಕೆ ತಲುಪಬಹುದು ಕಾಂಗ್ರೆಸ್ ಗುರಿಯನ್ನು ಮುಟ್ಟೋದಿಕ್ಕೆ ವಿಫಲ ಆಗಬಹುದು ಯಾಕೆಂದರೆ ಪಂಚರ್ ಆಗಿರುವಂಥ ಟ್ಯೂಬ್ ಎಲ್ಲಿವರೆಗೆ ಓಡುತ್ತೆ ಅಂತ ನಿಮಗೆ ಗೊತ್ತಿದೆ ಅದು ಆ ಗಾಡಿ ಅಲ್ಲೇ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಗಾಡಿ ಅಲ್ಲಿ ನಿಲ್ಲಬೇಕಾಗುತ್ತೆ ಸಾಧ್ಯತೆ ಅಲ್ಲ ಅಲ್ಲಿ ನಿಲ್ಲಬೇಕಾಗತ್ತೆ ಹೀಗಾಗಿನೇ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಅಚ್ಚರಿಯ ಜೊತೆಗೆ ಹಲವು ನಿಗೂಢ ಸಂದೇಶಗಳನ್ನು ಕೂಡ ರವಾನಿಸ್ತಾ ಇರುವಂಥದ್ದಂತೂ ಸ್ಪಷ್ಟ ಇದೆ ಇದು ಖರ್ಗೆಯವರ ವಿಚಾರದಲ್ಲಿ ಡಿ ಕೆ ಶಿ ನೀಡಿರುವಂತಹ ಹೇಳಿಕೆಯನ್ನು ಮುಂದಿಟ್ಟು ರಾಜ್ಯದ ರಾಜಕೀಯವನ್ನು ವಿಶ್ಲೇಷಿಸುವಂತಹ ಒಂದು ಸಣ್ಣ ಪ್ರಯತ್ನ ಆಗಿತ್ತು ಚುನಾವಣೆಯ ವೇಳೆಯಲ್ಲಿ ನಿಷ್ಪಕ್ಷಪಾತವಾದಂತಹ ಸುದ್ದಿಯನ್ನು ನಿಮ್ಮ ಸುದ್ದಿಯಾನದ ಮೂಲಕವಾಗಿ ನಾನು ನಿಮಗೆ ನೀಡ್ತಾ ಇರ್ತೇನೆ ಮಿಸ್ ಮಾಡದೆ ಸುದ್ಯಾನವನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೀವು ಮರಿಬೇಡಿ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ ನಮಸ್ಕಾರ